ಟೀನೇಜರ್ಸ್ ಅಂದ್ರೆ ಹದಿಮೂರರಿಂದ ಹತ್ತೊಂಬತ್ತು ವರ್ಷದ ಒಳಗಿನವರು ಅಂತ ಅರ್ಥ ಈ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಫ್ರಸ್ಟ್ರೇಷನ್ ಇರುತ್ತೆ ಜೊತೆಗೆ ಓದಬೇಕು ದೇಹದಲ್ಲಾಗೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಶಾರೀರಿಕ ಬದಲಾವಣೆಗಳತ್ತ ಗಮನ ಹರಿಸ್ಬೇಕು ಇವೆಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂತ ವಯಸ್ಸು ಟೀನೇಜ್ ಎಂತಹ ವಿಚಿತ್ರ ಬದಲಾವಣೆಗಳನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ಎಲ್ಲರ ಕರ್ತವ್ಯ ಇದಕ್ಕೆ ಫ್ಯಾಮಿಲಿ ಟೀಚರ್ಸ್ ಸಮಾಜ ಎಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯವಾಗತ್ತೆ ಸಾಮಾನ್ಯವಾಗಿ ಹತಿಹರಿಯದವರಲ್ಲಿ ಕಂಡು ಬರೋ ಕೆಲವು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಗಳನ್ನ ನಾವು ನಿಮ್ಗೆ ಹೇಳ್ತೀವಿ ಮೊದಲನೇದಾಗಿ ಕಂಕುಳದ ದುರ್ವಾಸನೆ ಇದು ಶಾರೀರಿಕ ಬದಲಾವಣೆ ಅಷ್ಟೆ ಬದಲಾಗಿ ಶುಚಿತ್ವದಿಂದ ಬರೋ ಸಮಸ್ಯೆ ಅಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದ ಈ ರೀತಿ ಆಗತ್ತೆ ಆದರೆ ಆ ಸಮಯದಲ್ಲಿ ಪರ್ಸನಲ್ ಹೈಜೀನ್ ಕಾಪಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಎರಡನೇದು ಹೆಣ್ಣು ಮಕ್ಕಳಿಗೆ ಮೆನ್ಸ್ಟ್ರುವೇಷನ್ ಸೈಕಲ್ ಕೂಡ ರೆಗ್ಯುಲರ್ ಇರೋದಿಲ್ಲ ರೆಗ್ಯುಲರ್ ಆಗೋಕೆ ಎರಡ್ ಮೂರು ವರ್ಷ ತೆಗೆದುಕೊಳ್ಳುತ್ತೆ ಅದಕ್ಕೂ ಮೊದಲು ತಿಂಗಳಿಗೆ ಎರಡು ಸಲ ಆಗೋದು ಅಥವಾ ಆರು ತಿಂಗಳ ಕಾಲ ಆಗೋದೇ ಇಲ್ಲ ಇಂತಹ ಸಮಯದಲ್ಲಿಯೂ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಯಾಕಂದ್ರೆ ಆಗ ಹೆಣ್ಣು ಮಕ್ಕಳಿಗೆ ಬೆನ್ನು ನೋವು ಹೊಟ್ಟೆ ನೋವು ತಲೆನೋವು ಮುಂತಾದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮೂರನೇದು ಸಿಕ್ಕಾಪಟ್ಟೆ ಹಸಿವು ಹೌದು ಟೀನೇಜ್ ನಲ್ಲಿ ಮೆಟಬಾಲಿಸಮ್ ತುಂಬಾ ಜಾಸ್ತಿ ಇರುತ್ತೆ ಕಲ್ಲು ಕೊಟ್ಟರು ಕರಗಿಸೋ ವಯಸ್ಸು ಹಾಗಾಗಿ ಆ ಟೈಮ್ ನಲ್ಲಿ ಮಧ್ಯರಾತ್ರಿ ಎದ್ದು ಏನಾದ್ರೂ ತಿನ್ಬೇಕು ಅನ್ಸೋದು ಸಹಜ ಇನ್ನು ಈ ಸಮಯದಲ್ಲಿ ಹುಡುಗರಿಗೆ ಫೇಶಿಯಲ್ ಹೇರ್ ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ಹೇರ್ ಡೆವಲಪ್ ಆಗೋದು ಸಾಮಾನ್ಯ ಮೊದಲು ಇದು ಅವರಿಗೆ ಆಶ್ಚರ್ಯ ಅನ್ಸಿದ್ರು ಆ ನಂತರ ಇದು ದೇಹದ ಪ್ರಕ್ರಿಯೆ ಅಂತ ಅಡ್ಜಸ್ಟ್ ಆಗಿ ಬಿಡ್ತಾರೆ ನಾಲ್ಕನೇದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಈ ಸಮಯದಲ್ಲಿ ಗಂಡು ಹೆಣ್ಣಿನ ಅರ್ಥ ಗೊತ್ತಾಗತ್ತೆ ಅವರ ನಡುವಿನ ಅಂತರ ಕೂಡ ಜಾಸ್ತಿ ಆಗತ್ತೆ ಜೊತೆಗೆ ಶೃಂಗಾರ ಭಾವನೆ ಕೂಡ ಆ ಟೈಮ್ ನಲ್ಲೇ ಮೊಳಕೆ ಹೊಡೆಯುತ್ತೆ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ ಆದರೆ ಇವೆಲ್ಲ ಏನೇ ಎದ್ರು ಅದೇ ಸಮಯದಲ್ಲಿ ಓದಿನ ಬಗ್ಗೆ ಗಮನ ಕೊಡಬೇಕು ಆ ಟೈಮ್ನಲ್ಲೇ ಪಬ್ಲಿಕ್ ಎಕ್ಸಾಮ್ ಕಾಲೇಜ್ ವರ್ಕ್ ಸಾಧನೆ ಈ ರೀತಿ ನಮ್ಮ ಜೀವನದ ಮುಂದಿನ ಪ್ರಮುಖ ಘಟ್ಟಗಳಿಗೆ ಬುನಾದಿ ಹಾಕೋದೆ ಈ ಹದಿಹರಿಯದ ವಯಸ್ಸು ಹಾಗಾಗಿ ಓದಿನ ಬಗ್ಗೆ ಜಾಸ್ತಿನೇ ಗಮನ ಕೊಡಬೇಕು ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಜೊತೆಗೆ ಟೀಚರ್ಸ್ ಸಮಾಜ ಇವರೆಲ್ಲರ ಬೆಂಬಲ ತುಂಬಾನೇ ಮುಖ್ಯ ಆಗ ಮಾತ್ರ ಹದಿಹರಿಯದ ವಯಸ್ಸಿನವರು ಈ ಹಂತವನ್ನ ಯಶಸ್ವಿಯಾಗಿ ದಾಟಬಹುದು ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ